ಅನ್ನೋದು ಬಿಟ್ಬಿಡಿ, ಮನುಷ್ಯ ಇದ್ದಾಗ ಇರೋವರೆಗೂ ಒಂದು ಹಸ್ತವನ್ನು ಹಸ್ತ ಕೈ ಕ್ಷೇತ್ರ ಮಾಡಬೇಕು. ಇವತ್ತು ಕಷ್ಟಪಟ್ಟು ಅವ್ರಿಗೆ ಸಹಾಯ ಮಾಡಿದರೆ, ಇವ್ರಿಗೆ ಸಹಾಯ ಮಾಡಿದರೆ, ಹಾಸ್ಪಿಟ್ಲ್ಗಳು, ಇದೆಲ್ಲ ಸದವೇ ಸಾಧಾರಣ. ಆದರೆ ಒಂದು ಹೆಂಗಸು ತಾನು ತನ್ನ ಮಗನ ಜೊತೆ ಇದ್ದುಕೊಂಡು ಯಾವತ್ತೊಬ್ಬ ಮನೆಗೆ ಬಂದರೆ ನಾಲ್ಕು ರೊಟ್ಟಿ ಇದ್ದರೆ ಒಂದು ತಗೊಂಡು ಮೂರು ಹಂಚು ಅಂತಾರೆ. ಆ ಅಮ್ಮ ಪಾಪ ಎಷ್ಟೋ ಜನಕ್ಕೆ ತನಗಿಲ್ಲದೆ ಇದ್ರೂ ಪರವಾಗಿಲ್ಲ ಇನ್ನೊಂದಷ್ಟು ಜನಕ್ಕೆ ಹಂಚಿದ್ದಾರೆ. ಇವತ್ತು ಕರ್ನಾಟಕ ಚಲನಚಿತ್ರರಂಗದಲ್ಲಿ ಭಾಳಷ್ಟು ಜನ ಎಲ್ಲೋ ಹಿಂದುಳಿತಕ್ಕಂಥವ್ರಿಗೆ ಎಷ್ಟೋ ಜನ ಒಂದು ವೇತನ ಥರ ಎಷ್ಟು ಜನಕ್ಕೂ ಅವಕಾಶವನ್ನು ಮಾಡಿ ಲೀಲಾವತಿಯವರು ಒಂದು ಫಿಕ್ಸೆಡ್ಡು ಇನ್ನು ಮೇಲಾದರೂ ಮಾಡಬೇಕು ಅಂತ ಗಾಂಧಿನಗರದ ಮುಖಾಂತರವಾಗಿ ಒಂದು ಪುಟಾಣಿ ಕಚೇರಿಯನ್ನು ಮಾಡಿ ಇವರುಗಳೆಲ್ಲ ಬಂದು ಸೇರಲಿ, ಒಂದು ಗೆಟ್ ಟುಗೆದರ್ ಆಗಲಿ, ನಿನ್ನ ಕಷ್ಟನಾ ತಗೋ ದುಡ್ಡು ಅಂಥೇಳಿ ಮೂರು ಸಾವಿರ ರೂಪಾಯಿ ಸೇರೋ ಥರ ಇದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಹೆಮ್ಮೆಯ ವಿಚಾರ. ಅದಕ್ಕೆ ತಾವೆಲ್ಲ ಮಾಧ್ಯಮರು ಇದೇ ರೀತಿ ಯಾರ್ಯಾರು ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿ ಕಟ್ಕೊಂಡಿದ್ದೀರಾ, ಇವತ್ತು ಕೋಟಿ ಕೋಟಿ ನಾಳೆ ಸೊನ್ನೆ ಆಗೋಗುತ್ತೆ. ರಾತ್ರಿ ಇದ್ದ ಮಗ ಬೆಳಗ್ಗೆ ಸತ್ತು ಹೋಗ್ತಾನೆ. ಅದಕ್ಕೋಸ್ಕರ ಒಂದು ಪ್ರಾಣಿಗೂ ಕೂಡ ಮಾಡ್ತಕ್ಕಂಥವ್ರು ಏನಾದರೂ ಇದ್ದರೆ ನಾಳೆ ದಿನ ಇವತ್ತು ನೀವೆಲ್ಲರೂ ತಿಳ್ಕೊಳ್ಳಿ. ಪ್ರಾಣಿ ಪಕ್ಷಿಗಳಿಗೂ ಭಾಳಷ್ಟು ಜನ ಮಾಡ್ತಾರೆ, ಎಷ್ಟೋ ಜನ ಇರ್ಬೋದು. ಆದರೆ ಮನುಷ್ಯನಿಗೆ ಮನುಷ್ಯ ಮಾಡೋದಿದೆಯಲ್ಲ, ಲೀಲಾವತಿ ಅವ್ರು ನೋಡಿ ಕಲ್ತ್ಕೋಬೇಕು. ಅದರಿಂದ ಇವತ್ತು ಅವ್ರು ಕಾಲವಾಗಿದ್ದಾರೆ ಅಂದ್ಕೋಬೇಡಿ. ಪ್ರತಿ ಒಂದು ಗಿಡ ಮರಗಳಲ್ಲಿ, ಪ್ರತಿ ಒಂದು ಪ್ರಾಣಿ ಪಕ್ಷಿಗಳಲ್ಲಿ, ಮೊನ್ನೆ ಅರ್ಜುನ ಸತ್ತೋದಾಗಲೂ ನಾನು ಅದೇ ಯೋಚನೆ ಮಾಡಿದೆ. ಒಂದು ದೊಡ್ಡ ಗಜ ಹೊಟ್ಟೋಯ್ತು ಅಂದರೆ ಅರ್ಜುನ ಎಷ್ಟು ವಿಶೇಷವಾದ ಗಜ, ಮಹಾರಾಜರ ಮನೆ ಅಂತ ಗಜವನ್ನು ಅನ್ಯಾಯವಾಗಿ ಕೊಂದ್ರು, ಕುತಂತ್ರವೋ ಹೊಟ್ಟೋಯ್ತು ಅನ್ಯಾಯವಾಗಿ. ಇವತ್ತು ಆ ಜೊತೆ ಗಜ ಯಾವತ್ತೂ ಒಂದು ಆನೆ ಹೋಗ್ತಾ ಇದ್ರೆ ಹಿಂದೆ ಅಮ್ಮನವ್ರು ಹೋಗ್ತಾಳಂತೆ. ಹಾಗೆ ಇವತ್ತಿನ ದಿವಸ ಭಾಳ ಸಂತೋಷ ಆಗಿದ್ದಂದರೆ ಒಂದೇ ಒಂದು ಕಾರಣ ಅಂದರೆ ಅಷ್ಟ ಒಂದು ಅಂಬಾರಿ ತೊಗೊಳ್ತಿರೋ ಅರ್ಜುನ ಮುಂದೆ ಹೋದ, ಇವತ್ತು ಲೀಲಾವತಿಯವರು ಅವ್ರ ಜೊತೆ ಹೋಗ್ತಾ ಇದ್ದಾರೆ ಅಂದರೆ ಅರ್ಜುನನೇ ಕರ್ಕೊಂಡು ಹೋದ್ನೇನೋ ಅನ್ಸ್ಬಿಡುತ್ತೆ. ಒಂದೇ ವಾರದ ವ್ಯತ್ಯಾಸದಲ್ಲಿ ಇವರಿಬ್ಬರ ಒಂದು ವಿಶೇಷತೆ, ಒಂದು ವೈಶಿಷ್ಟ್ಯತೆ. ಅದು ಅಲ್ಲದೆ ಧನುರ್ಮಾಸ ಬರಕ್ಕೆ ಮೊದಲೇ ಕಾರ್ತಿಕ ಮಾಸದ ದೀಪಾವಳಿಯಲ್ಲಿ ಅವರ ಆತ್ಮಕ್ಕೆ ಬರೀ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸದೆ, ಒಂದು ಪುಟಾಣಿ ಕಿಚ್ಚು ಬೆಂಕಿಯಾಗಿ ಯಾರ ಮನೆಯಾದರೂ ಸುಟ್ಟು ಹಾಕ್ಬೋದಂತೆ, ಅದೇ ಒಂದು ದೀಪ ಆಗಿ ನಂದಾ ದೀಪವಾಗಿ ಬೆಳಿಬೋದು ಅಂತ ಒಂದು ಯುಗ ಯುಗಾದಿ ಕಳೆದರು ಅಂತ ಹೇಳಿ ಆ ಕಾರ್ತಿಕ ದೀಪ ಪುಟ್ಟದಾಗಿ ಬಂದು ಇವತ್ತು ಇಷ್ಟು ಮಟ್ಟಿಗೆ ಬೆಳೆದು ಅವರು ಇವತ್ತು ಪ್ರೋತ್ಸಾಹಪೂರ್ವಕವಾಗಿ ತಮ್ಮೆಲ್ಲರಿಗೂ ಆಶ್ರಯವನ್ನು ನೀಡ್ತಾ ಇದ್ದಾರೆ. ಎಲ್ಲೋ ಎಲೆ ಮರಿಕಾಯಿಯಾಗಿ ಅವರು ಅವ್ರ ಮಗ ಇವತ್ತಿನ ದಿವಸ ವಿನೋದ್ ರಾಜ್ಗೆ ಆ ಧೈರ್ಯವನ್ನು ತುಂಬಲಿ, ವಿಶೇಷವಾಗಿ ಆ ಕುಟುಂಬ ಚೆನ್ನಾಗಿರಲಿ. ಎಷ್ಟೋ ಜನ ನೂರೆಂಟು ಜನ ನೂರು ಜನ ದೂರದ ಬೆಟ್ಟ ನುಣ್ಣಿಗೆ ಅಂತ ಅಲ್ಲಿ ಹತ್ತಿರ ಬಂದಾಗ ಗೊತ್ತಾಗತ್ತೆ ಕಷ್ಟ ಏನು ಅಂತ. ಯಾರು ಹತ್ತಿರಕ್ಕೆ ಬಂದಾಗ ಯಾವ ನನ್ನ ಮಗನೂ ಮಾಡಲ್ಲ. ಆದರೆ ಇವತ್ತಿನ ದಿವಸ ಪ್ರತಿಯೊಬ್ಬರು ಸುಮ್ಮನೆ ಬಂದು ಕಟಾಚಾರಕ್ಕೆ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತೀರ. ಒಂದು ಲೀಲಾವತಿಯವ್ರ ಮುಖಾಂತರವಾಗಿ ಅವರ ಹೆಸರಲ್ಲಿ ಒಂದು ಸರ್ಕಾರ ಇವತ್ತಿನ ದಿವಸ ನಾನು ಕೇಳ್ಕೊಳ್ಳೋದೇನು ಅಂದರೆ ಇರೋ ಸರ್ಕಾರವೋ ಮುಂದೆ ಬರ್ತಕ್ಕಂಥ ಸರ್ಕಾರವೋ ಎಲ್ಲರೂ ಸೇರಿ ಲೀಲಾವತಿಯವ್ರಿಗೊಂದು ಒಳ್ಳೆ ಮೆಮೋರಿಯಲ್ ಕಟ್ಟಿ ನಿಮ್ಮ ತಂತನ ಮನೆ ಗಂಟೆ ಏನು ಹೋಗಲ್ಲ ಅಂಥೇಳಿ ಕರ್ನಾಟಕಕ್ಕೆ ಅಂಥ ಒಂದು ಕೀರ್ತಿ ತಾವೆಲ್ಲ ಬೆಳೆಸಬೇಕು ಅಂತ ಈ ಮುಖಾಂತರ ಸರ್ಕಾರದಲ್ಲಿ ನಾನು ಮನವಿ ಅಲ್ಲ ಆದೇಶಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ದೇವರವರಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಯಶೋ ಕೀರ್ತಿ ಪದವಿ ಮುಂದಿನ ಕಲಾವಿದರಿಗೂ ಒಂದು ಪ್ರೋತ್ಸಾಹಪೂರ್ವಕವಾಗಿ ಆಗ್ತಕ್ಕಂಥದಕ್ಕೆ ಭಗವಂತ ಶ್ರೇಯೋಲಭಿಲಾಸಿ ಕೊಡಲಿ. ಲೀಲಾವತಿ ಅವರಿಗೆ ಕಾಳಬೇರುವ ನೆಮ್ಮದಿಯಾಗಿರ್ತಕ್ಕಂಥ ಆತ್ಮಸ್ಥೈರ್ಯವನ್ನು ಕೊಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮುಖಾಂತರವಾಗಿ ನನ್ನ ಎರಡು ಮಾತಿಗೆ ವಿನಂತಿಯನ್ನು ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.